ಮತ್ತು ಡಿಸಿಎಂ ಮೇಲೆ ಗಂಭೀರವಾದ ಆರೋಪಗಳಿವೆ. ಆರೋಪ ಮುಕ್ತರಾಗಬೇಕು ಅಂತ ಅಂದ್ರೆ ನ್ಯಾಯಾಂಗ ಅವರಿಗೆ ಸಹಾಯ ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅಥವಾ ಇವಾಗ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ, CBI ಕೊಟ್ಟಂತಹ ಏನು ಒಂದು ಪರ್ಮಿಷನ್ ಇತ್ತು, ಮುಕ್ತವಾಗಿ ಅವರು ಕೇಸ್ಗಳ ತನಿಖೆನ ನಡೆಸಬಹುದು, ಪ್ರಕರಣಗಳನ್ನು ತನಿಖೆ ಮಾಡಬಹುದು ಅನ್ನುವಂಥದ್ದು, ಅದನ್ನು ವಾಪಸ್ ಪಡೆದಿರೋದು ಈ ಸಂದರ್ಭದಲ್ಲಿ ಸರಿಯಲ್ಲ ಅಂತ ಗೋಕಾಕ್ ನಗರ ಶಾಸಕರಾಗಿರುವ ರಮೇಶ್ ಜಾರಕಿಹೊಳಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಶಾಸಕರು ಅನ್ನೋದನ್ನು ನೋಡೋಣ. ನಿಂಗೆ ನ್ಯಾಯಂಗ ಇದಲ್ಲ, ಇವ್ರು ಏನು ಬೇಕಾ ಮಾಡ್ಬೇಕು, ನಿಂಗೆ ನ್ಯಾಯಂಗ ಇದಲ್ಲ, ಅದೇ ಯಾರು ಬೇಕಾದ ಹೋಗಿ ಇದು ಮಾಡ್ಬೋದು. ಅದೇ ಅವರು ಟೆಂಪ್ರರಿ ಆ್ಯಕ್ಚುಲಿ ರಾಂಗ್, ಅದು ಅದು ಬೇರೆ ಈ ಹಂತದಲ್ಲಿ ಮಾಡೋದು ತಮ್ಮ ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶಯ ಬರುತ್ತೆ. CM DCM ಅಲ್ಲಿ ಇಬ್ಬರು ಗುರುತರ ಅಪವಾದ ಈ ಸಂದರ್ಭದಲ್ಲಿ ಆ ನಿರ್ವಂತ ತಪ್ಪು. ಯಾವುದೇ ಸಾಹಸ ಅಂದರೆ ಅವನು ಸರ್ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಗೆ ಹಾಕಿದೆ, ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು. ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ ಪ್ರಶ್ನೆ ಮಾಡೋದು, ನ್ಯಾಯಾಲಯದಲ್ಲಿ ನ್ಯಾಯ ಸಿದ್ಧತೆ. ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷ 120-140 ಸೀಟ್ ಬರುವ ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ, ಪ್ರಯತ್ನ ಮಾಡ್ತೀವಿ. ಸರ್ಕಾರ ಕೆಡುತ್ತೆ ಹೋಗ್ಬಿಡ್ತು ನಾವು ತಲೆಯಾಗಿ ಇಲ್ಲೇ ಇಲ್ಲ ಅಂದ್ರೆ ಇಲ್ಲ. ನಾವು ಸೈಲೆಂಟ್ ಪರ್ಸನ್, ಸೈಲೆಂಟ್ ನಾವು ಯಾವ ಉದ್ದಿ ನಾವು ಯಾವಾಗಲೂ ಹೆಂಗೆ ಇರ್ತೋ ಹಂಗೆ ಇರ್ತೀವಿ. ಸೈಲೆಂಟ್ ಸಮದಲ್ಲ ನಾವೀಗ ಪಕ್ಷ ಪಾಳ ಕೆಳಗೊಂಡೈತಿ. ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ 2000 ಸರ್ಕಾರ ಆದರೆ ಏನೋ ಅಪ್ಪಾದ ಮೇಲೆ ಸರ್ಕಾರ ಇದೆ ನಮ್ಮ ಭಾರತೀಯ ಜನತಾ. ಈ ಸಲ ಮುಂದಿನ ಬಾರಿ ಹಂಗೆ ಆಗಂಗಿಲ್ಲ. ಯಾವುದೇ ಸಲ ಎಲೆಕ್ಷನ್ ಆದರೆ ಪೂರ್ಣ ಪ್ರಮಾಣದಲ್ಲಿ 123 ಸೀಟ್ ತಂದ್ರೆ ಪಕ್ಷ ದೊಡ್ಡ ಪ್ರಮಾಣದಲ್ಲಿ